ಈ ಬಿಗ್ ಬಾಸ್ ವೇದಿಕೆನಲ್ಲಿ ಮಾಡಿದಂಥ ಒಂದಷ್ಟು ಅಲಿಗೇಷನ್ಸ್ನ ನೀವು ನೋಡಿ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಸರ್? ಅದನ್ನಲ್ಲ, ಈ 3 ವರ್ಷ ಬೇಕಾಗಿರಲಿಲ್ಲ, ಅವಾಗಲೂ ಮಾಡಿಯಾನೆ. ಅವಾಗ ಅವ್ರ ತಾಯಿ ಹೆಂಗೆ ತಂದಿರಲಿಲ್ಲ, ಅವಾಗ ಬರೇ ಅವರು ಅವನ ಮೇಲೆ ಮತ್ತು ಅವರ ತಂಗಿದು ತೊಗೊಂಡಿದ್ದಾನೆ. ಈಗ ಅವ್ರ ಅಮ್ಮನ ಹೆಸರು ತರ್ತಿದ್ದಾನೆ ಇದರಲ್ಲಿ. ಸೊ ಅವ್ನು ಹಳೆ ವೀಡಿಯೋ ನೋಡಿ, ಯಾವ ವ್ಯಕ್ತಿ ತಂದೆ ತಾಯಿ ಹೆಸರು ಉಪಯೋಗಿಸ್ಕೊಂಡು ಮೇಲೆ ಬರ್ತಾನಲ್ಲ ಪಾಸಿಟಿವ್ ಆಗಿ, ಅದು ಓಕೆ, ಶೋಂಟ್ ಮಿಸ್ಯೂಸ್. ಒಂದು ಹೇಳ್ತಾರೆ, ಸ್ವಂತ ಸಂಬಂಧ ಬರ್ತಾನಲ್ಲ ಅವನು ಉತ್ತಮ ಅಂತ ಹೇಳ್ತಾರೆ. ನನಗೆ ಅವ್ರ ಪರಿಚಯ ಇವ್ರ ಪರಿಚಯ ಅವ್ರ ಎಮೋಷ್ನಲ್ ಇದೆಯಲ್ಲ, ಇದು ಒಳ್ಳೇದಲ್ಲ. ಇದು ಅಂದರೆ ಒಬ್ಬ ಒಂದು ಪೇರೆಂಟ್ಸ್ನ ಒಬ್ಬ ಅಕ್ಕ ತಂಗಿನ ಒಳ್ಳೇದು ಉಪಯೋಗಿಸ್ಕೊಬೇಕು ಹೊರತು ಸಿಂಪತಿ ಗಿಟ್ಸ್ಕೊಳ್ಕಾಗಲಿ ಅಥವಾ ನಂಗೆ ಗೆಲ್ಲಬೇಕು ಅಂತ ಆಗಲಿ ಮಾಡೋದಲ್ಲ ಅದು. ಸೊ ನಮ್ಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ತುಂಬ ಗೌರವ ಇದೆ, ಅವ್ರ ತಂಗಿ ಬಗ್ಗೆ ತುಂಬ ಗೌರವ ಇದೆ. ಯಾಕೆ ನಾಳೆ ಅವರು ಸಮಾಜದಲ್ಲಿ ತೆಗೆದುಕೊಂಡು ಮಾಡಬೇಕಾಗಿದ್ದು ಅವಳು ಒಳ್ಳೆ ಅವ್ರು ಒಳ್ಳೇದಾಗಲಿ. ಬಟ್ ಇವನು ಆ ಥರ ಅಲಿಗೇಷನ್ ಮಾಡೋದು ಅದು ಅವನಿಗೆ ಬ್ಯಾಕ್ಫೈರ್ ಆಗುತ್ತೆ. ಯಾಕಂದರೆ ಅವನು ಎವಿಡೆನ್ಸ್ ಇರಬೇಕಲ್ವಾ? ನಾನು ಈಗಲೂ ಹೇಳ್ತೀನಿ, ಪದೇ ಪದೇ ಅದೇ ಹೇಳ್ತೀನಿ, ದಯವಿಟ್ಟು ಎವಿಡೆನ್ಸ್ ಇದ್ರೆ ಕೊಡಿ, ಅದಕ್ಕೆ ಸೂಕ್ತ ಕ್ರಮ. ನಾನೇನು ಕಾನೂನು ಮೇಲೆ ಆಗಲ್ವಲ್ಲ, ನಾನೂ ಒಬ್ಬ ಸಾಮಾನ್ಯ ಮನುಷ್ಯ, ನನಗೂ ಕಾನೂನು ಇದೆ ಅಲ್ವಾ? ತಪ್ಪು ಮಾಡಿದಾಗ ತಿದ್ಕೊಬೇಕು, ತಪ್ಪನ್ನೇ ಮಾಡಿದವರೆ ಮನುಷ್ಯ ಆಗಲ್ಲ. ಈಗಲೂ ಹೇಳ್ತೀನಿಲ್ಲ, ಇ ಹ್ಯಾಸ್ ಎವ್ರಿ ರೈಟ್ ಟು ಗೋ ಆ್ಯಂಡ್ ಗಿವ್ ದ ಎವಿಡೆನ್ಸ್ ಅಗೇನೆಸ್ಟ್ ಮೀ ಆರ್ ಮೈ ಟೀಮ್. ನನ್ನ ಟೀಮವ್ರು ಏನಾರ ನನಗೆ ಗೊತ್ತಿಲ್ಲದೆ ಮಾಡಿದರೆ ನಾನು ಅಲ್ಲಿ ಟೇಕ್ ಆ್ಯಕ್ಷನ್ ಥ್ರೂ ಪ್ರಾಪರ್ ಚಾನಲ್ ಅಲ್ವಾ? ನನ್ನ ಕೊಲೀಗ್ ಸರ್ ಅಂತಾರಲ್ಲ, ಫಸ್ಟ್ ಆಫ್ ಆಲ್ ಅವನೇನು ದೂರ ಇರೋದಿರಲ್ಲ ಬೇಡ ಸಬ್ಡಿ ಸರ್ ಅಂತ. ಹಂಗಾಗಿ ನನ್ನ ಟೀಮ್ ಬಗ್ಗೆ ನನ್ನ ನಂಬಿಕೆ ಇದೆ, ಯಾರೇ ಆಗಲಿ ಆ ಥರ ಅವನ್ನ ಮುಟ್ಟುವಿಲ್ಲ. ತಲೆ ತಲೆಗೆ ಹೊಡೆದ್ರು, ಪೊಲೀಸ್ ಅವರೆಲ್ಲ ಸುತ್ತುವರೆದಿದ್ರು, ವಿಂಡೋ ಓಪನ್ ಮಾಡೋಕ್ಕೆ ಕ್ಯಾಮ್ರಾಗಳೆಲ್ಲ ಕಾಯ್ಕೊಂಡು ಕೂತಿದ್ರು, ಈ ಥರ ಚಿತ್ರ ಹಿಂಸೆ ಕೊಟ್ಟರು ಅನ್ನೋ ಒಂದು ಆರೋಪಗಳು. ಸರ್ ತಾವು ಇದ್ರಲ್ಲ ಅವಾಗ 20 ನಿಮಿಷ ಇತ್ತು ತಾನೇ, ನೀವಲ್ಲಿ ಬಂದಿದ್ರ ಅಲ್ಲಿಗೆ, ನೀವಲ್ಲಿ ಬಂದಿದ್ರ ಅಲ್ಲಿಗೆ ಅಷ್ಟು ಗಮನಿಸಿಲ್ಲ. ಎಲ್ಲ ಮೀಡಿಯಾ ಬಂದಿತ್ತು ಅಂದರೆ ನಿಮ್ಗೆ ಗೊತ್ತಿರಬೇಕಲ್ವಾ? ಅವ್ನು ಬಂದು ಯಾರೇ ಗೊತ್ತಿಲ್ಲ, ಅವ್ನು ಕರ್ಕೊಂಬಂದಿದ್ದು ಆ ಫೋಟೋ ಬಂದೆ ಏನೋ ಕೊಟ್ಟವಲ್ಲ, ಆಫ್ಟರ್ 3 ಇಯರ್ಸ್ ವಿ ಲೀಡಿಂಗ್ ದಟ್ ಫೋಟೋ, ಅವನ್ನ ಸರೆಂಡರ್ ಮಾಡಿ ಹಿಂದೆ ಕೂರಿಸಿದ್ವಲ್ಲ, ಆ ಫೋಟೋ ಎಲ್ರಿಗೂ ಮೀಡಿಯಾಗೆ ಬಂದೇ ಇಲ್ವಲ್ಲ. ಸೊ ಮೀಡಿಯಾ ಅವತ್ತು ಬಂದೇ ಇಲ್ಲ, ಅವತ್ತು ಬಂದಿದ್ದು ನೈಟಿಗೆ. ದ ವೆರಿ ಫ್ಯಾಕ್ಟ್ ಆಫ್ ಅವನು ಅಲ್ಲಿ ಬರೋ ಕಾರಣನೇ ಮೀಡಿಯಾ ಬೇಡ ಅಂತ ಹೇಳಿದ್ದವನು. ನೀವೇ ಹೇಳಿ ಮಾತನ್ನ, ಯಾವುದು ಮೀಡಿಯಾ ಬರೋದು ಬೇಡ ಅದರ ಹೇಳ್ತಾನೆ, ಆ ವಿಡಿಯೋದಲ್ಲಿ ಹೇಳ್ತಾನೆ ನಾನು ಮೀಡಿಯಾ ಮಾತಲ್ಲ ಅಂತ ಹೇಳ್ತಾನೆ ಅಲ್ವಾ? ಓನ್ಲಿ ಐ ಥಿಂಕ್ ಒಬ್ರನ್ನ ಒಬ್ರು ಬಿಟ್ಟಿದ್ರು ಕವರ್ ಮಾಡಲಿಕ್ಕೆ, ಒಬ್ರೇ ಒಬ್ರನ್ನ ಅದು ಮಾಡಿದ್ರು ಅದನ್ನ. ಅದು ಯಾವಾಗ ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ಯಾರೂ ಇರಲಿಲ್ಲ. ಅವ್ನು ಕರ್ಕೊಂಬಂದಾಗ ಯಾವುದು ಮೀಡಿಯಾ ಇರಲಿಲ್ಲ. ಸೊ ಯಾವ ಪೊಲೀಸ್ನ ಇಬ್ಬರೇ ಮುಫ್ತಿಯವ್ರ ಹಿಂದೆ ಇದ್ರು ಅಷ್ಟೇ ಹೊರತು, ಆ ಕಾಲಘಟ್ಟದಲ್ಲಿ ಒಬ್ಬನಿಗೋಸ್ಕರ ಎಂಟೈರ್ ರಿಸರ್ವ್ ಬಟನ್ ಅಂತ ಹೇಳ್ತಾನೆ ಅವನು, ಪ್ರೈಡ್ ಹೋಟ್ಲು ಸುಧರ್ಜ ಅಂತ ಹೇಳ್ತಾರೆ. ಈಗಲೂ ಅಲ್ಲಿ ನೀವು ಅಶೋಕ್ಪುರ ಹೋದ್ರೆ, ಏನು ಸರ್ ಅವತ್ತಿನ ದಿನ ನಿಮ್ಮ ಎಂಟೈರ್ ಬಟನ್ ಕಳಿಸಿದ್ರಾ ಅಂತ ನೀವು ಕೇಳ್ಕೊಬೋದು. ಅದು ಶುದ್ಧ ಸುಳ್ಳದು, ಅವನಂಥ ದೊಡ್ಡ ವ್ಯಕ್ತಿನೂ ಅಲ್ಲ, ಆ ಥರ ಅಂದ್ಕೊಂಡ್ರೆ ಅವ್ನು ಭ್ರಮೆ. ಅದೊಂದು ಹೇಳ್ತೀನಿ, 100% ಪೊಲೀಸ್ ಅವರು ಅವತ್ತು ಬಂದವರೇ ಇಬ್ಬರು, ಫಸ್ಟ್ ಡೇ. ಸೆಕೆಂಡ್ ಡೇ ಬಂದವರು ಅಶ್ವಿನಿ ಮೇಡಮ್ಮು, ಅವರ ಡ್ರೈವರ್ ಅಲ್ಲಿ ಕೆಳಗೆ ಇರ್ತಾರೆ ಇರ್ತಾರೆ. ಎಂಟೈರ್ ಬಿಲ್ಡಿಂಗ್ ಸುತ್ತೋರ್ದು ಚಕ್ರ ಮಾಡೋದು ವೆರಿ ವೆರಿ ಲಾಸಿಂಗ್ ಸ್ಟಫ್ ಫಾರ್ ಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.